ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಡಿಸೆಂಬರ್ 4, 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಹಾಗೆ ಆರಂಭ ಮಾಡೋಕ್ಕಿಂತ ಮುಂಚೆ ನೆನ್ನೆ ಕೊಟ್ಟಂತಹ MCQ ಕ್ವೆಶನ್ ಅನ್ನು ಚರ್ಚೆ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಇಸ್ ನಾಟ್ ಟ್ರೂ? ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು, ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ, ಯಾವುದು ಸುಳ್ಳು ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಎ ನಂಬರ್ ಫ್ರಮ್ 0 to 500. ಇಟ್ ಈಸ್ ಅನ್ ಇಂಡಿಕೇಟರ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ. ಇಟ್ ಇಂಡಿಕೇಟ್ಸ್ ಎಕನಾಮಿಕ್ ಟ್ರೆಂಡ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ಸ್, ನನ್ ಆಫ್ ದ ಅಬೌವ್. ಇಲ್ಲಿ ಉತ್ತರ, ಇಟ್ ಈಸ್ ಅ ನಂಬರ್ ಫ್ರಮ್ 0 to 100. ಇದು ತಪ್ಪು, ಇಟ್ ಈಸ್ ನಾಟ್ ಟ್ರೂ. ಈ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನುವಂಥದ್ದು ಎಷ್ಟು ಬಿಸ್ನೆಸ್ ಆಕ್ಟಿವಿಟಿ ನಡೀತಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ, ನಿರ್ದಿಷ್ಟವಾಗಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸಸ್ ಸೆಕ್ಟರ್ ಅಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ಸೆಕ್ಟರ್ ಅಲ್ಲಿ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಅದರ ನಂತರ ಒಂದು ಕಾಂಪೋಸಿಟ್ ಇಂಡೆಕ್ಸ್ ನೆ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ. ಹಾಗೆ ಕನ್ಸ್ಟ್ರಕ್ಟ್ ಮಾಡಿದಂಥ ಇಂಡೆಕ್ಸ್ ಒಂದು ನಂಬರ್ ಆಗಿರುತ್ತೆ, ಅದು 0 to 100 ನ ಮಧ್ಯದಲ್ಲಿ ಇರುತ್ತೆ. ಏನಾದ್ರು ಆ ನಂಬರ್ 50ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಹಳೆಯ ತಿಂಗಳಿಗಿಂತ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟಿ ಆಗಿದೆ ಅಂತ ಅರ್ಥ, ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಅರ್ಥ. ಏನಾದ್ರು ಕಮ್ಮಿ ಇದ್ರೆ ಕಾಂಟ್ರಾಕ್ಟ್ ಆಗಿದೆ ಅಂತ ಅರ್ಥ, ಅಂದ್ರೆ ಬಿಸ್ನೆಸ್ ಆಕ್ಟಿವಿಟೀಸ್ ಕಮ್ಮಿ ಆಗಿದೆ ಅಂತ ಅರ್ಥ. ಏನಾದ್ರು 50 ಅಂತಾನೆ ಈ ಇಂಡೆಕ್ಸ್ ನಂಬರ್ ಬಂದ್ರೆ ಏನು ವ್ಯತ್ಯಾಸ ಆಗಿಲ್ಲ ಹಳೆ ತಿಂಗಳಿಗೆ ಹೋಲಿಸಿ ನೋಡಿದಾಗ ಅಂತ ಅರ್ಥ. ಕೊಟ್ಟಿದ್ದಂತ ಪ್ರಶ್ನೆಯಲ್ಲಿ ಈ ನಂಬರ್ 0 to 500 ಅಂತ ಕೊಡಲಾಗಿತ್ತು, ಹಾಗಾಗಿ ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸಾಮಾನ್ಯವಾಗಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ನ ಪ್ರತಿ ತಿಂಗಳ ಮೊದಲ ಭಾಗದಲ್ಲಿ ಸ್ಟಾರ್ಟ್ ಅಲ್ಲೇನೆ ರಿಲೀಸ್ ಮಾಡಲಾಗುತ್ತೆ, ಇಂಡಸ್ಟ್ರಿಯಲ್ ಔಟ್ಪುಟ್, ಮ್ಯಾನುಫ್ಯಾಕ್ಚರಿಂಗ್, GDP ಗ್ರೋತ್ ಈ ಎಲ್ಲ ಡೇಟಾ ಬರೋಕ್ಕಿಂತ ಮುಂಚೆ. ಹಾಗಾಗಿ ಇಂಡಸ್ಟ್ರಿಯಲ್ ಔಟ್ಪುಟ್ ನ ಮೆಷರ್ ಮಾಡೋದಕ್ಕೆ ಇದು ಒಳ್ಳೆಯ ಡೇಟಾ ಅಂತ ಎಕಾನಮಿಸ್ಟ್ ಇದನ್ನ ಪರಿಗಣಿಸ್ತಾರೆ. ಭಾರತದಲ್ಲಿ ಈ PMI ನ ಡೇಟಾವನ್ನ ಕಂಪೈಲ್ ಮಾಡಿ ಕನ್ಸ್ಟ್ರಕ್ಟ್ ಮಾಡುವಂತದ್ದು ಮಾರ್ಕೆಟ್ ಎಕನಾಮಿಕ್ಸ್ ಅನ್ನೋ ಒಂದು ಕಂಪನಿ. ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಚರ್ಚೆ ಮಾಡ್ತಿರುವಂತಹ ಮೊದಲನೇ ಆರ್ಟಿಕಲ್ ನಿಮ್ಮ ಫ್ರೆಂಡ್ ಪೇಜ್ ಅಲ್ಲಿ ಬಂದಿರುವಂತದ್ದು, ಇಂಡಿಯನ್ ವ್ಯಾಕ್ಸಿನ್ಸ್ ಆಫ್ಟರ್ ಫೇಸ್ 3 ಟ್ರಯಲ್ಸ್. ನೆನ್ನೆಯ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ನಾವು ಫಿಫ್ಸರ್ ಬಯೋ ಅಂಡ್ ಟೆಕ್ ವ್ಯಾಕ್ಸಿನ್ ಏನಿದೆ ಅದನ್ನ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಪ್ರೊಸೀಜರ್ ಗೆ ಅಲೋ ಮಾಡಿರುವಂತದನ್ನ ತಿಳ್ಕೊಂಡ್ವಿ. ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂದ್ರೆ ಏನು ಅಂತ ಕೂಡ ತಿಳ್ಕೊಂಡ್ವಿ. ನಂತರ ಯುನೈಟೆಡ್ ಕಿಂಗ್ಡಮ್ ಜಗತ್ತಿನಾದ್ಯಂತ ವ್ಯಾಕ್ಸಿನೇಷನ್ ಕೊಡಕ್ಕೆ ಮೊದಲ ದೇಶ ಆಗಿದೆ COVID-19 ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂತೆ. ಹೇಗೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ನ ಪ್ರೊಸೀಜರ್ UK, US ಅಲ್ಲಿ, ಯುರೋಪಿಯನ್ ಯೂನಿಯನ್ ಅಲ್ಲಿ ಇದೆ, ಅದಕ್ಕೆ ಸಿಮಿಲರ್ ಆಗಿ ಭಾರತದಲ್ಲೂ ಕೂಡ ಇದೆ ಅಂತ CSIR IIIM ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ ಇವರು ಹೇಳ್ತಾ ಇದ್ದಾರೆ. ಈ ಸಂಸ್ಥೆ ಪ್ರಸ್ತುತ ನೋವೆಲ್ ಕೊರೋನಾ ವೈರಸ್ ಗೆ ಸಂಬಂಧಪಟ್ಟಂತೆ ಡ್ರಗ್ಸ್ ನ ರೀಪರ್ಪಸ್ ಮಾಡೋದ್ರಲ್ಲಿ, ಟೆಸ್ಟಿಂಗ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದೆ. ಸಾಮಾನ್ಯವಾಗಿ ಬೇರೆ ದೇಶದಲ್ಲಿ ಯಾವುದೋ ಒಂದು ಡ್ರಗ್ ವ್ಯಾಕ್ಸಿನ್ ಅಪ್ರೂವ್ ಆಯಿತು ಅಂತಂದ್ರೆ ಅದನ್ನ ಭಾರತಕ್ಕೆ ಹೇಗೆ ತರಲಾಗುತ್ತೆ ಅಂತ ಇಲ್ಲಿ ಉದಾಹರಣೆಯನ್ನ ನೀಡಿದ್ದಾರೆ. US ನ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಒಂದು ಡ್ರಗ್ ಅನ್ನ ಅಥವಾ ವ್ಯಾಕ್ಸಿನ್ ಅನ್ನ ಅಪ್ರೂವ್ ಮಾಡಿದ್ರೆ ಅದರ ನಂತರ ಭಾರತಕ್ಕೆ ಅದನ್ನ ಅಲೋ ಮಾಡೋಕ್ಕಿಂತ ಮುಂಚೆ ಇಲ್ಲಿಯ ಸ್ಥಳೀಯ ಜನಸಂಖ್ಯೆ ಮೇಲೆ ಟ್ರಯಲ್ಸ್ ಅನ್ನ ಮಾಡಿ ಇಲ್ಲಿ ಏನು ಪರಿಣಾಮ ಆಗದೆ ಇದ್ದಾಗ ಅದನ್ನ ಅಲೋ ಮಾಡಲಾಗುತ್ತೆ. ಹಾಗೆ ಫೈಜರ್ ಬಯೋಎನ್ಟೆಕ್ ಕೂಡ ಭಾರತದ ರೆಗ್ಯುಲೇಟರ್ ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಅವರ ಡೇಟಾವನ್ನ ನೋಡಿ ಡ್ರಗ್ ಕಂಟ್ರೋಲರ್ ಡಿಸೈಡ್ ಮಾಡ್ತಾರೆ ಭಾರತದಲ್ಲಿ ಅಲೋ ಮಾಡ್ಬೇಕಾ ಬೇಡವಾ ಅಂತ. ಹಾಗೆ ಏನಾದ್ರು ಬೇಕಾದ್ರೆ ಎಕ್ಸ್ಟ್ರಾ ಟೆಸ್ಟ್ ಗಳನ್ನ ಕೂಡ ಅವರು ರೆಕಮೆಂಡ್ ಮಾಡಬಹುದು. ಭಾರತದಲ್ಲೂ ಕೂಡ COVID-19 ನ ವ್ಯಾಕ್ಸಿನ್ ಗಳ ತಯಾರಿ ನಡೀತಾ ಇದೆ, ಫೇಸ್ 3 ಟ್ರಯಲ್ಸ್ ನಡೀತಾ ಇದೆ. ಯಾವಾಗ ಫೇಸ್ 3 ಟ್ರಯಲ್ಸ್ ಮುಗಿಯುತ್ತೆ ಅದರ ನಂತರವೇ ಅದನ್ನ ಪಬ್ಲಿಕ್ ಯೂಸ್ ಗೆ, ಜನರಲ್ ಪಾಪ್ಯುಲೇಷನ್ ಗೆ ಇಮಿಡಿಯೇಟ್ಲಿ ಅಲೋ ಮಾಡಲಾಗುತ್ತೆ ಅಂತ ಭಾರತದಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ UPSC, KPSC, ಎಸ್ಪೆಷಲಿ ರಾಜ್ಯ ಮಟ್ಟದ ಬೇರೆ ಎಕ್ಸಾಮ್ಸ್ ಏನಿರುತ್ತೆ ಅವುಗಳಿಗೆ ನಿಮ್ಗೆ ಇದ್ರಲ್ಲಿ ಕೊಟ್ಟಿರುವಂತಹ ಡೇಟಾ ನೆನಪಿರ್ಬೇಕು. ಫಿಫ್ಸರ್ ಬಯೋಎನ್ಟೆಕ್ ಜಗತ್ತಿನಲ್ಲೇನೆ ಮೊದಲ ವ್ಯಾಕ್ಸಿನ್ COVID-19 ಗೆ ಸಂಬಂಧಪಟ್ಟಂತೆ ಆಥರೈಸೇಷನ್ ಸಿಗೋದಕ್ಕೆ. ಫಿಫ್ಸರ್ ಬಯೋಎನ್ಟೆಕ್ ವ್ಯಾಕ್ಸಿನ್ mRNA ಟೆಕ್ನಾಲಜಿ ಅಂದ್ರೆ ಮೆಸೆಂಜರ್ RNA ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳುತ್ತೆ. ಇದಕ್ಕೆ 2 ಡೋಸ್ಗಳ ಅವಶ್ಯಕತೆ ಇರುತ್ತೆ. ಇದರ ಮೇನ್ ನೆಗೆಟಿವ್ ಪಾಯಿಂಟ್ ಏನು ಅಂತಂದ್ರೆ ಇದರ ಸ್ಟೋರೇಜ್ ತುಂಬಾ ಕಷ್ಟ, ಅಂದ್ರೆ ಇದಕ್ಕೆ -94 degree Fahrenheit ಅಷ್ಟು ಟೆಂಪರೇಚರ್ ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಸ್ಪೆಷಲೈಸ್ಡ್ ಫ್ರೀಜರ್ಸ್ ನ ಅವಶ್ಯಕತೆ ಇದೆ. ಹಾಗೆ ಈ ಆರ್ಟಿಕಲ್ ಇಂದ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂದ್ರೆ ಏನು ಅಂತ ಕೂಡ ತಿಳಿದಿರಬೇಕಾಗತ್ತೆ. ಇಲ್ಲಿ ಇಲ್ಲಿ ಸ್ಪಷ್ಟತೆ ಏನ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನೋದು ಅಪ್ರೂವಲ್ ಅಲ್ಲ, ಅದು ಒಂದು ಪರ್ಮಿಷನ್ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಮೆಡಿಸಿನ್ ಅಥವಾ ವ್ಯಾಕ್ಸಿನ್ ಅನ್ನ ಒಂದು ನಿರ್ದಿಷ್ಟ ಕಾಲಾವಧಿಗೆ ಅಲೋ ಮಾಡೋ ಅಂತದ್ದು, ಅದನ್ನ ಪರ್ಮಿಷನ್ ಕೊಡೋ ಅಂತದಕ್ಕೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತ ಕರೀತಾರೆ. ಹಾಗೆ ಅಪ್ರೂವಲ್ ಪಡೆಯೋದಕ್ಕೆ ಕಂಪನಿ ತನ್ನ ಎಲ್ಲಾ ಡೇಟಾವನ್ನ, ಅಂದ್ರೆ ಅವರು ಮಾಡಿರುವಂತ ಡ್ರಗ್ ಎಷ್ಟು ದಕ್ಷತೆಯಿಂದ ವರ್ಕ್ ಆಗುತ್ತೆ, ಅದಕ್ಕೇನು ಸೈಡ್ ಎಫೆಕ್ಟ್ಸ್ ಇಲ್ಲ, ಅದರಿಂದಾಗಿ ಬೇರೆ ಏನು ಕಾನ್ಸಿಕ್ವೆನ್ಸಸ್ ಆಗಲ್ಲ ಅಂತ ರೆಗ್ಯುಲೇಟರ್ಗೆ ಅದು ಕನ್ವಿನ್ಸ್ ಮಾಡಿದ್ಮೇಲೆ ಅದನ್ನ ಪರ್ಮಿಷನ್ ಕೊಡಲಾಗುತ್ತೆ.
ಹೀಗೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಕೆಳಗೆ ಈಗಾಗಲೇ ರೆಮ್ಡೆಸಿವಿರ್, ಫೆಪಿರವಿರ್ ಈ ಮೆಡಿಸಿನ್ಗಳಿಗೆ ಅನುಮತಿಯನ್ನು ಕೊಡಲಾಗಿತ್ತು. ನಂತರ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸಮಯಕ್ಕೆ ಸರಿಯಾಗಿ ಕಾಲಕ್ರಮೇಣ ರೆಕಮೆಂಡೆಡ್ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಇವುಗಳನ್ನ ಆಡ್ ಮಾಡಬಹುದು ಅಥವಾ ರಿಮೂವ್ ಮಾಡಬಹುದು. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಲೋರ್ ಎಡಿಷನ್ ಪೇಜ್ ನಂಬರ್ 9 ಅಲ್ಲಿ ಬಂದಿದೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಭಾರತ ಹಾಗೂ ಚೀನಾ ಮಧ್ಯ ಏನು ಬ್ರಹ್ಮಪುತ್ರ ರಿವರ್ ಫ್ಲೋ ಆಗತ್ತೆ, ಅಲ್ಲಿ ಡ್ಯಾಮ್ ಕಟ್ಟೋದ್ರ ಬಗ್ಗೆ ಈ ಆರ್ಟಿಕಲ್ ಚರ್ಚೆ ಮಾಡ್ತಾ ಇದೆ. ನಾವು ಭಾರತದಲ್ಲಿ ಯಾವ್ದನ್ನ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ ಅದನ್ನ ಚೀನಾದ ಟಿಬೆಟ್ ಅಲ್ಲಿ ಯಾರ್ಲುಂಗ್ ಚಾಂಗ್ಬೋ ಅಥವಾ ಯಾರ್ಲುಂಗ್ ಜಾನ್ಬೋ ಅಂತ ಕರೆಯಲಾಗುತ್ತೆ. ಈ ಚೀನಾದ ಯಾರ್ಲುಂಗ್ ಜಾಂಗ್ಬೋ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಏನ್ ಟರ್ನ್ ಆಗತ್ತೆ, ಈ ಪ್ರದೇಶವನ್ನ ದ ಗ್ರೇಟ್ ಬೆಂಡ್ ಅಂತ ಕರೆಯಲಾಗುತ್ತೆ. ಇದು ಇಲ್ಲಿ ನೋಡ್ತಿರೋ ಹಾಗೆ ಭಾರತದ ಅರುಣಾಚಲ್ ಪ್ರದೇಶ ಇಲ್ಲಿದೆ. ಸೊ ಇಂಡೋ ಚೈನೀಸ್ ಬಾರ್ಡರ್ಗೆ ತುಂಬಾ ಹತ್ತಿರವಾಗಿದೆ ಅರುಣಾಚಲ್ ಪ್ರದೇಶ. ಈ ಕಡೆ ಇದ್ರೆ ಆ ಕಡೆ ಚೀನಾದ ಮಿಡಾಂಗ್ ಕೌಂಟಿ ಅನ್ನೋ ಪ್ರದೇಶ ಇದೆ. ಈ ಗ್ರೇಟ್ ಬೆಂಡ್ ಪ್ರದೇಶ ಏನಿದೆ ಇಲ್ಲಿ, ಈ ನದಿ 2000 ಮೀಟರ್ ಅಷ್ಟು ಡ್ರಾಪ್ ಆಗುತ್ತೆ. ಹಾಗಾಗಿ ಇಲ್ಲಿ ಡೌನ್ ಸ್ಟ್ರೀಮ್ ಡ್ಯಾಮ್ ಅನ್ನ ಕಟ್ಟಬೇಕು ಅಂತ ಚೈನೀಸ್ ಹೈಡ್ರೋ ಪವರ್ ಫರ್ಮ್ ಪವರ್ ಚೈನಾ ಪ್ಲಾನ್ ಮಾಡ್ತಾ ಇದೆ. ಕ್ರಾಸ್ ಬಾರ್ಡರ್ ರಿವರ್ಸ್ ಅಂದ್ರೆ ಎರಡೂ ದೇಶಗಳ ಗಡಿಯ ಹತ್ರ ಅಥವಾ ಎರಡೂ ದೇಶಗಳಲ್ಲಿ ಯಾವ ನದಿಗಳು ಹರಿಯುತ್ತೆ ಅವುಗಳನ್ನ ಕ್ರಾಸ್ ಬಾರ್ಡರ್ ರಿವರ್ಸ್ ಅಂತ ಹೇಳಲಾಗುತ್ತೆ. ಈ ನದಿಗಳ ವಿಚಾರದಲ್ಲಿ ಚೀನಾ ಯಾವಾಗ್ಲೂ ಒಂದು ಹೊಣೆಗಾರಿಕೆಯನ್ನು ತಗೊಂಡಿದೆ, ರೆಸ್ಪಾನ್ಸಿಬಲ್ ಆಟಿಟ್ಯೂಡ್ ಅನ್ನು ತೋರಿಸಿದೆ. ಈ ಮೆಡಾಂಗ್ ಕೌಂಟಿಯಲ್ಲಿ ಇರುವಂತಹ ಗ್ರೇಟ್ ಬೆಂಡ್ ಪ್ರದೇಶದಲ್ಲಿ ಕೂಡ ಒಂದು ಡೌನ್ ಸ್ಟ್ರೀಮ್ ಡ್ಯಾಮ್ ಅನ್ನ ಕಟ್ಟೋದಕ್ಕೆ, ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಕಟ್ಟೋದಕ್ಕೆ ಚೀನಾಗೆ ಎಲ್ಲಾ ಹಕ್ಕಿದೆ, ಲೆಜಿಟಿಮೇಟ್ ರೈಟ್ ಇದೆ ಅನ್ನೋದು ಚೀನಾದ ಫಾರಿನ್ ಮಿನಿಸ್ಟ್ರಿಯ ಸ್ಟೇಟ್ಮೆಂಟ್. ಯಾವುದೇ ಟ್ರಾನ್ಸ್ ಬಾರ್ಡರ್ ಅಥವಾ ಕ್ರಾಸ್ ಬಾರ್ಡರ್ ರಿವರ್ ನ ವಿಷಯ ಬಂದಾಗ ಅಲ್ಲಿ ಯೂಸರ್ ರೈಟ್ಸ್ ನ ವಿಷಯ ಬರುತ್ತೆ ಎರಡು ದೇಶಗಳ ಮಧ್ಯ. ಯಾವುದೇ ರಿವರ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಿದು ಬಂದಾಗ ಮೇಲಿನ ಪ್ರದೇಶದಲ್ಲಿ ಎಲ್ಲಿಂದ ಹರಿದು ಬರ್ತಾ ಇದೆ, ಅಲ್ಲಿ ಏನಾದ್ರು ವಾಟರ್ ಡೈವರ್ಷನ್ ಆದಾಗ ಅಲ್ಲಿ ಕೆಳಗಡೆ ಅಂದ್ರೆ ಎಲ್ಲಿಗೆ ಹರಿದು ಹೋಗ್ತಾ ಇದೆ ಆ ನೀರಿನ ಸಪ್ಲೈ ಕಮ್ಮಿ ಆಗುತ್ತೆ. ಹಾಗಾಗಿ ಆ ಪ್ರದೇಶದಲ್ಲಿ ಇರುವಂತಹ ಜನರ ಯೂಸರ್ ರೈಟ್ಸ್ ನ ಮೇಲೆ ಅದು ಪರಿಣಾಮ ಬೀಳುತ್ತೆ. ಇಲ್ಲಿಯ ಪ್ರದೇಶದ ಜಾಗವನ್ನ ಡೌನ್ ಸ್ಟ್ರೀಮ್ ಸ್ಟೇಟ್ಸ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಜನರ ಯೂಸರ್ ರೈಟ್ಸ್ ಏನು ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಪ್ರಸ್ತುತ ಏನು ಪ್ರಾಜೆಕ್ಟ್ ನ ಪ್ರಪೋಸ್ ಮಾಡಲಾಗ್ತಾ ಇದೆ ಅದನ್ನ ಕೂಡ ರನ್ ಆಫ್ ರಿವರ್ ಹೈಡ್ರೋ ಪ್ರಾಜೆಕ್ಟ್ ಆಗಿ ಪ್ರಪೋಸ್ ಮಾಡಲಾಗ್ತಾ ಇದೆ. ಈ ರನ್ ಆಫ್ ರಿವರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಅಂದ್ರೆ ಇಲ್ಲಿ ವಾಟರ್ ಸ್ಟೋರೇಜ್ ಆಗೋದಿಲ್ಲ ಅಥವಾ ಅತಿ ತುಂಬಾನೇ ಕಮ್ಮಿ ಸ್ಟೋರೇಜ್ ಆಗುತ್ತೆ. ತುಂಬಾ ಕಮ್ಮಿ ಸ್ಟೋರೇಜ್ ಆಗೋದ್ರಿಂದ ಡೌನ್ ಸ್ಟ್ರೀಮ್ ಸ್ಟೇಟ್ಸ್ ಅಲ್ಲಿ ಇರುವಂತಹ ಜಾಗಗಳಿಗೆ ವಾಟರ್ ಡೈವರ್ಷನ್ ಆಗೋದಿಲ್ಲ. ಅವರಿಗೆ ಎಷ್ಟು ನೀರು ಬರಬೇಕು, ಎಷ್ಟು ತಲುಪ್ತಾ ಇರುತ್ತೆ ಅದರಲ್ಲಿ ಯಾವುದು ವ್ಯತ್ಯಾಸ ಆಗಲ್ಲ. ಈ ರೀತಿಯ ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ಸ್ ನ ಈಗಾಗಲೇ ಚೀನಾ 2015 ಅಲ್ಲಿ ಆಪರೇಷನಲೈಸ್ ಮಾಡಿತ್ತು. ಟಿಬೆಟ್ ನ ಜಾಂಗ್ಬು ಅಲ್ಲಿ ದಾಗು, ಚೇಗು, ಜಾಯ್ಚ ಈ ಮೂರು ಡ್ಯಾಮ್ಗಳನ್ನ ಕಟ್ಟಿದೆ. ಆದ್ರೆ ಈ ಡ್ಯಾಮ್ಗಳೆರಡು ಬ್ರಹ್ಮಪುತ್ರ ನದಿ ಅಥವಾ ಯಾರ್ಲುಂಗ್ ಜಾಂಗ್ಬೋನ ಅಪ್ಪರ್ ಹಾಗೂ ಮಿಡಲ್ ರೀಚಸ್ ಅಲ್ಲಿತ್ತು. ಈಗ ಪ್ರಸ್ತುತ ಏನ್ ಪ್ಲಾನ್ ಮಾಡಲಾಗ್ತಾ ಇದೆ ಅದು ಲೋವರ್ ರೀಚಸ್ ಅಲ್ಲಿ ಇರುವಂತ ಒಂದು ಡ್ಯಾಮ್. ಈ ಮುಂಚೆ ಕೂಡ ಈ ಪ್ರದೇಶದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಕಟ್ಟಬೇಕು ಅಂತ ಪ್ರಪೋಸಲ್ಸ್ ಇದ್ರು ಕೂಡ ಟೆಕ್ನಿಕಲ್ ಫಿಸಿಬಿಲಿಟಿ ಇಲ್ಲದೆ ಇದ್ದ ಕಾರಣ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಪ್ರಸ್ತುತ ಕೂಡ ಪವರ್ ಚೈನಾದ ಏನ್ ಪ್ಲಾನ್ ಇದೆ ಅದು ಆಗತ್ತಾ ಇಲ್ವಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಆದ್ರೆ ಬ್ರಹ್ಮಪುತ್ರ ರಿವರ್ ನ ಮೇಲೆ ಚೀನಾ ಏನೇ ಆಕ್ಟಿವಿಟೀಸ್ ಮಾಡಿದ್ರು ಕೂಡ ಅದರ ಮೇಲೆ ಭಾರತ ಯಾವಾಗ್ಲೂ ಒಂದು ಕಣ್ಣಿಟ್ಟಿದೆ. ಎರಡೂ ದೇಶಗಳ ಮಧ್ಯೆ ಒಳ್ಳೆ ಸಂಬಂಧಗಳಿದೆ. ಭಾರತ, ಬಾಂಗ್ಲಾದೇಶ್ ಹಾಗೂ ಚೀನಾ ಇವು ಮೂರು ದೇಶಗಳ ಮಧ್ಯೆ ಫ್ಲಡ್ ರಿಪೋರ್ಟಿಂಗ್, ಫ್ಲಡ್ ಕಂಟ್ರೋಲ್, ಡಿಸಾಸ್ಟರ್ ರಿಲೀಫ್, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಈ ಎಲ್ಲ ವಿಷಯಗಳಿಗಾಗಿ ಸಾಕಷ್ಟು ಕೋಆಪರೇಷನ್ ಮುಂಚೆಯಿಂದನೂ ನಡೆದು ಬಂದಿದೆ. ಟ್ರಾನ್ಸ್ ಬಾರ್ಡರ್ ರಿವರ್ಸ್ ಗೆ ಅಂತಾನೆ ನಿರ್ದಿಷ್ಟವಾಗಿ ಭಾರತ ಹಾಗೂ ಚೀನಾ ಮಧ್ಯ ಇನ್ಸ್ಟಿಟ್ಯೂಷನಲೈಸ್ಡ್ ಎಕ್ಸ್ಪರ್ಟ್ ಲೆವೆಲ್ ಮೆಕ್ಯಾನಿಸಮ್ ಅನ್ನ 2006 ಅಲ್ಲೇ ಎಸ್ಟಾಬ್ಲಿಷ್ ಮಾಡಲಾಗಿತ್ತು ಹಾಗೂ ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್ ಕೂಡ ಇದಕ್ಕಾಗಿ ಅಂತ ಓಪನ್ ಇಡಲಾಗಿದೆ. ಎರಡು ದೇಶಗಳು ನದಿಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಯೂಸರ್ ರೈಟ್ಸ್ ನ ಹಾಗೂ ತಮ್ಮ ಇಂಟ್ರೆಸ್ಟ್ ಗಳನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಬದ್ಧವಾಗಿದೆ. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ಲಾಟರಿ ಗ್ಯಾಂಬ್ಲಿಂಗ್ ಅಂಡ್ ಬೆಟ್ಟಿಂಗ್ ಟ್ಯಾಕ್ಸಿಬಲ್ ಅಂಡರ್ GST ಆಕ್ಟ್ ಸುಪ್ರೀಂ ಕೋರ್ಟ್. ಇದು ನಿಮ್ಮ ಬ್ಯಾಂಗ್ಲೂರ್ ಎಡಿಷನ್ ನ ಪೇಜ್ ನಂಬರ್ 10 ಅಲ್ಲಿ ಬಂದಿರುವಂತದ್ದು. ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಹಾಗೆ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 3 ಎಕನಾಮಿಕ್ ಡೆವಲಪ್ಮೆಂಟ್ ಕೆಳಗೆ ಬರುವಂತಹ ಆರ್ಟಿಕಲ್. ಭಾರತದಲ್ಲಿ 2017 ಅಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್, ಸೇವೆಗಳು ಹಾಗೂ ಸರಕುಗಳ ಮೇಲೆ ಇದನ್ನ ಲೇವಿ ಮಾಡಲಾಗುತ್ತೆ. ಈ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಒಂದು ಕಾಮನ್ ಬೇಸ್ ಮೇಲೆ ಸೈಮಲ್ಟೇನಿಯಸ್ ಆಗಿ ಲೇವಿ ಮಾಡಲಾಗುತ್ತೆ. ಹಾಗಾಗಿ ಇದನ್ನ ಡ್ಯುಯಲ್ GST ಅಂತ ಕೂಡ ಕರೆಯಲಾಗುತ್ತೆ. ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಕ್ಟ್ 2017. ಈ ಆಕ್ಟ್ ನ ಒಳಗೆ ಲಾಟರಿ, ಗ್ಯಾಂಬ್ಲಿಂಗ್ ಅಂದ್ರೆ ಜೂಜು, ಬೆಟ್ಟಿಂಗ್ ಇದನ್ನೆಲ್ಲ ಅಳವಡಿಸಲಾಗಿತ್ತು. ಇದನ್ನ ಪ್ರಶ್ನಿಸಿ ಸ್ಕಿಲ್ ನೋಟೋ ಸೊಲ್ಯೂಷನ್ಸ್ ಹಾಗೂ ಬೇರೆ ಲಾಟರಿ ಏಜೆಂಟ್ಸ್ ಎಲ್ಲರೂ GST ಒಳಗೆ ಗೂಡ್ಸ್ ಅನ್ನೋ ಪದದ ಕೆಳಗೆ ಇವುಗಳು ಬರೋದಿಲ್ಲ ಅಂತ ಕೇಸನ್ನ ಹಾಕಿದ್ರು. ಆ ಕೇಸ್ ನ ವಿಷಯದಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನ ಕೊಡ್ತಾ ಇದೆ.
ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಕ್ಟ್ 2017 ಕೆಳಗೆ ಗೂಡ್ಸ್ನ ಡೆಫಿನೇಷನ್ ಒಳಗೆ ಆಕ್ಷನಬಲ್ ಕ್ಲೇಮ್ಸ್ ಅಂತ ಮೆನ್ಷನ್ ಮಾಡಲಾಗಿದೆ. ಈ ಆಕ್ಷನಬಲ್ ಕ್ಲೇಮ್ಸ್ನ ಕೆಳಗೆ ಲಾಟ್ರಿ, ಬೆಟ್ಟಿಂಗ್, ಗ್ಯಾಂಬ್ಲಿಂಗ್ ಇವೆಲ್ಲವೂ ಕೂಡ ಅಳವಡಿಸಲಾಗಿದೆ. ಹಾಗಾಗಿ ಇದ್ರ ಮೇಲೆ GST ನ ಲೇವಿ ಮಾಡೋದು ಸರಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಗೂಡ್ಸ್ ಒಳಗೆ ಆಕ್ಷನಬಲ್ ಕ್ಲೇಮ್ಸ್ ಬರುತ್ತೆ, ಹಾಗಾಗಿ ಲಾಟ್ರಿ, ಗ್ಯಾಂಬ್ಲಿಂಗ್, ಬೆಟ್ಟಿಂಗ್ ಕೂಡ ಬರುತ್ತೆ, ಅದು ಟ್ಯಾಕ್ಸಬಲ್ ಅನ್ನೋದು ನಿಮಗೆ ಗೊತ್ತಿರಲಿ. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಈ ವರ್ಷ ಸಾಕಷ್ಟು ಸುದ್ದಿಯಲ್ಲಿದ್ದು GST ಹಾಗೂ GST ಕೌನ್ಸಿಲ್. ಏನು COVID-19 ಇಂದಾಗಿ ಏನು GST ಕಾಂಪನ್ಸೇಷನ್ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು, ಅದರಿಂದಾಗಿ ಸಾಕಷ್ಟು ವಿವಾದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕೋಆಪರೇಟಿವ್ ಫೆಡರಲಿಸಂ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ GST ಟಾಪಿಕ್ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ಎಕಾನಮಿ ಫರ್ಮ್ಲಿ ಆನ್ ದ ಪಾತ್ ಆಫ್ ರೀಶೇಪ್ಡ್ ರಿಕವರಿ ಸೇಸ್ ಗವರ್ಮೆಂಟ್. ಇದು ನಿಮ್ಮ ಬ್ಯಾಂಗ್ಲೋರ್ ಎಡಿಷನ್ ಪೇಜ್ ನಂಬರ್ 12 ಅಲ್ಲಿ ಬಂದಿರುವಂತದ್ದು. ನಿಮ್ಮ ಮೇನ್ಸ್ ಹಾಗೂ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಕೆಳಗೆ ಬರುವಂತದ್ದು. ನಿನ್ನೆಯ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ನಾವು GDP ಗ್ರೋತ್ ರೇಟ್ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಹೇಗೆ ಕಮ್ಮಿ ಕಾಂಟ್ರಾಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆಯನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಕೂಡ ಇರುವಂತದ್ದು. ಏನು, ಸರ್ಕಾರದ ಕಡೆಯಿಂದ ಅನ್ಲಾಕ್ ಮೆಜರ್ಸ್ ಆರಂಭ ಆಯಿತು, ಜನರು ಮತ್ತೆ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಾದ ನಂತರ ಸರ್ಕಾರ ಕೂಡ ಸ್ಟಿಮ್ಯುಲಸ್ ಮೆಜರ್ಸ್ ನ ಕೊಡ್ತು, ಇದರ ಹಿನ್ನೆಲೆಯಲ್ಲಿ ಎಕಾನಮಿ ಮತ್ತೆ ದಾರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೇ ಇಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಭಾರತದಲ್ಲಿ ಕೇಸಸ್ ಕಮ್ಮಿ ಆಗ್ತಾ ಇದೆ, ಹಾಗೆ ವ್ಯಾಕ್ಸಿನ್ ಬರುತ್ತೆ ಅನ್ನೋ ಒಂದು ಆಪ್ಟಿಮಿಸಮ್ ಕೂಡ ಇದೆ, ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಕಾಂಟ್ಯಾಕ್ಟ್ ನ ಅವಶ್ಯಕತೆ ಇರುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಂತ ಕರಿತಾ ಇದ್ದಾರೆ, ಅಲ್ಲಿ ವರ್ಚುವಲ್ ನಾರ್ಮಲ್ ಆಗಿದೆ, ಹೇಗೆ ಸ್ಕೂಲ್ಗಳೆಲ್ಲ ಆನ್ಲೈನ್ ನಡೀತಾ ಇದೆ ಇಂಟರ್ನೆಟ್ ನ ಮೂಲಕ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ಫ್ಲೇಷನ್ ಕೂಡ ಅಕ್ಟೋಬರ್ ಅಲ್ಲಿ 7.61% ಗೆ ಜಾಸ್ತಿ ಆಗಿತ್ತು, ಆದ್ರೆ ಇನ್ ಮುಂದೆ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗುತ್ತೆ. ಈ ವರ್ಷ ಖಾರಿಫ್ ಹಾರ್ವೆಸ್ಟ್ ಎಸ್ಪೆಷಲಿ ಚೆನ್ನಾಗಿರೋದ್ರಿಂದ ಫುಡ್ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಕಾರಣದಿಂದ ಭಾರತದಲ್ಲಿ ವಿ ಶೇಪ್ಡ್ ರಿಕವರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿ ಶೇಪ್ಡ್ ರಿಕವರಿ ಅಂದ್ರೆ ಏನು, ಈ ಗ್ರಾಫ್ ಅಲ್ಲಿ ಏನ್ ಕಾಣ್ತಾ ಇದೆ ಅದನ್ನೇ ವಿ ಶೇಪ್ಡ್ ರಿಕವರಿ ಅಂತ ಹೇಳುವಂತದ್ದು. ನಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಕ್ವಾರ್ಟರ್ ಅಲ್ಲಿ ಈ ಫೈನಾನ್ಷಿಯಲ್ ಇಯರ್ದು 24% ಅಷ್ಟು ಡಿಕ್ಲೈನ್ ಆಗಿತ್ತು, ಇದನ್ನ ಶಾರ್ಪ್ ಎಕನಾಮಿಕ್ ಡಿಕ್ಲೈನ್ ಅಂತ ಹೇಳ್ಬೋದು. ಅದಾದ್ಮೇಲೆ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ 7.5% ಅಷ್ಟೇ ಕಾಂಟ್ರಾಕ್ಟ್ ಆಗಿದೆ, ಹಾಗಾಗಿ ಕ್ವಿಕ್ ಸಸ್ಟೈನ್ಡ್ ರಿಕವರಿ ಆಗ್ತಾ ಇದೆ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ. ಪ್ರಸ್ತುತ ನಾವೇನು ಟೆಕ್ನಿಕಲಿ ರೆಸೆಷನ್ ಒಳಗೆ ಇದೀವಿ, ಅದರಿಂದ ಹೊರಗೆ ಬರ್ತಾ ಇದೀವಿ, ಎಕನಾಮಿಕ್ ರಿಕವರಿ ಆಗ್ತಾ ಇದೆ, ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ, ಇದು ಸ್ಥಿರವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಈ ವಿ ಶೇಪ್ಡ್ ರಿಕವರಿ ತೋರಿಸುತ್ತೆ. ಹಾಗೆ ಭಾರತದ ಆರ್ಥಿಕತೆ ಕೂಡ ಆಗುತ್ತೆ ಅಂತ ಸರ್ಕಾರ ಇಲ್ಲಿ ಹೇಳ್ತಾ ಇದೆ. ಇನ್ನೊಂದು ಸಣ್ಣ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 10 ಅಲ್ಲಿ ಬಂದಿರುವಂತದ್ದು. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುವಂತದ್ದು. ನಾಟ್ ಯೂಸಿಂಗ್ ಮಾಸ್ಕ್ ಫ್ಲೌಡ್ಸ್ ಫಂಡಮೆಂಟಲ್ ರೈಟ್ಸ್ ಸುಪ್ರೀಂ ಕೋರ್ಟ್. ಇಲ್ಲಿ COVID-19 ಸಾಂಕ್ರಾಮಿಕಕ್ಕೆ ಏನು ಬೇಸಿಕ್ ಫಾಲೋ ಮಾಡಬೇಕಾಗತ್ತೆ ಜನರು ಅಂದ್ರೆ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅಟ್ಲೀಸ್ಟ್ 6 ಫೀಟ್ ನಷ್ಟು ಫಿಸಿಕಲ್ ಡಿಸ್ಟೆನ್ಸಿಂಗ್, ಹಾಗೆ ಎಲ್ಲರೂ ಮಾಸ್ಕ್ ಹಾಕೋಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕ್ರಮಗಳನ್ನ ಜನರು ಸರಿಗೆ ತಗೋತಾ ಇಲ್ಲ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಚರ್ಚೆ ಮಾಡ್ತಾ ಇದೆ. ಜನರು ಎಸ್ಪೆಷಲಿ ಹಬ್ಬದ ಸಮಯದಲ್ಲಿ ಎಲ್ಲರೂ ಮಾರ್ಕೆಟ್ಸ್ ಅಲ್ಲಿ ತುಂಬಾ ಜನರು ಸೇರ್ಕೊಂಡಿದ್ರು, ಅಲ್ಲಿ 6 ಫೀಟ್ ನ ಸಾಮಾಜಿಕ ಅಂತರ ಯಾವುದೇ ರೀತಿಯಾದ ಮೇಂಟೈನ್ ಮಾಡಿರಲಿಲ್ಲ, ಹಾಗಾಗಿ COVID-19 ನ ಕೇಸಸ್ ಇನ್ನು ಜಾಸ್ತಿ ಆಗ್ಬೋದು. ಈಗಾಗಲೇ ನಾವು ಸೆಕೆಂಡ್ ವೇವ್ ಬರ್ಬೋದು, ಸರಿಯಾಗಿ ನಮ್ಮ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಗಳನ್ನ ಸರಿಯಾಗಿ ಹಾಕೊಳ್ಳಲಿಲ್ಲ ಅನ್ನೋ ಭಯ ಬರ್ತಾ ಇದೆ. ಹಾಗಿರ್ಬೇಕಾದ್ರೆ ಜನರು ಈ ಕ್ರಮವನ್ನ ತಗೋತಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗೆ ಒಬ್ಬರು ತಮ್ಮ ಮಾಸ್ಕ್ ಅನ್ನ ಹಾಕೊಳ್ಳಲಿಲ್ಲ ಅಂತಂದ್ರೆ ಅದು ಇನ್ನೊಬ್ಬರ ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ಅಲ್ಲಿ ಬಂದಿರುವಂತದ್ದು. ಇನ್ ಫಾರ್ಮರ್ಸ್ ಪ್ರೊಟೆಸ್ಟ್ ದ ಕೋರ್ ಇಸ್ ಪ್ರೊಕ್ಯೂರ್ಮೆಂಟ್. ಇವತ್ತಿನ ದಿನಪತ್ರಿಕೆ ಫ್ರಂಟ್ ಪೇಜ್ ಅಲ್ಲೂ ಕೂಡ ಪಂಜಾಬ್ ಹಾಗೂ ಹರಿಯಾಣದ ರೈತರು ಏನು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಆ ಹಿನ್ನೆಲೆಯಲ್ಲಿ ನ್ಯೂಸ್ ನ ನೀವು ನೋಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಕೂಡ ಇರುವಂತದ್ದು. ಇತ್ತೀಚೆಗಷ್ಟೇ ಏನು ಫಾರ್ಮ್ ಆಕ್ಟ್ಸ್ ಗಳು ಎನಾಕ್ಟ್ ಆಗಿದಾವೆ, ಅದರ ಹಿನ್ನೆಲೆಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ಸರ್ಕಾರ ವಿತ್ಡ್ರಾ ಮಾಡಬಹುದು, ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಫ್ ಫುಡ್ ಗ್ರೇನ್ಸ್ ಡಿಸ್ಮ್ಯಾಂಟಲ್ ಆಗ್ಬಹುದು ಅನ್ನೋ ಹೆದರಿಕೆಯಿಂದ ಈ ಪ್ರೊಟೆಸ್ಟ್ ಗಳು ನಡೀತಾ ಇದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಏನು, ಬೆಳೆಯ ಬಿತ್ತನೆಗಿಂತ ಮುಂಚೆ ಸರ್ಕಾರ ಅದಕ್ಕೆ ಇಷ್ಟು ಬೆಲೆಯಲ್ಲಿ ಇಷ್ಟು ದರದಲ್ಲಿ ತಾನು ಕೊಂಡ್ಕೊಳ್ಳುತ್ತೆ ಅನ್ನೋ ಒಂದು ಮಿನಿಮಮ್ ಗ್ಯಾರಂಟೀಡ್ ಪ್ರೈಸ್ ಅನ್ನ ಹೇಳುತ್ತೆ, ಅದನ್ನೇ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಲಾಗುತ್ತೆ. ಈ MSP ಕೆಳಗೆ ಸರ್ಕಾರ ಏನು ರೈತರಿಂದ ಕೊಂಡ್ಕೊಳ್ಳುತ್ತೆ ತನ್ನ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ, ಅದನ್ನೇ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಫ್ ಫುಡ್ ಗ್ರೇನ್ಸ್ ಅಂತ ಹೇಳ್ತಾರೆ.
ಪ್ರಸ್ತುತ ಏನು ಫಾರ್ಮ್ ಬಿಲ್ಸ್ಗಳು ಎನಾಕ್ಟ್ ಆಗಿದ್ದಾವೆ ಅದರಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಯಾವುದೇ ಮೆನ್ಷನ್ ಆಗಿಲ್ಲ. ಹಾಗಾಗಿ PDS ಅಥವಾ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ನ ಯಾವುದೇ ಕಾರಣಕ್ಕೂ ಡಿಸ್ಮ್ಯಾಂಟಲ್ ಮಾಡ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗೆ ಸರ್ಕಾರ ಹೇಳದಂತೆ MSPಯ ಯಾವುದೇ ಮೆನ್ಷನ್ ಅನ್ನ ಈ ಬಿಲ್ಗಳಲ್ಲಿ ನಾವು ನೋಡೋದಿಲ್ಲ. ಆದರೂ ಕೂಡ ಪಂಜಾಬ್ ಹರಿಯಾಣ ಎಸ್ಪೆಷಲಿ ಈ ಜಾಗಗಳಲ್ಲಿ ಭತ್ತದ ಸಾಕಷ್ಟು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ, ಲಾರ್ಜ್ ಸ್ಕೇಲ್ ಅಲ್ಲಿ ಆಗುತ್ತೆ. ಸರ್ಕಾರ ಸ್ಪಷ್ಟನೆ ನೀಡಿದ್ರೂ ಕೂಡ ಇಲ್ಲಿ ಇಷ್ಟೊಂದು ಅಸಮಾಧಾನ ಯಾಕಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಫುಡ್ ಗ್ರೀನ್ಸ್ ಬುಲೆಟಿನ್ ಅಂಡ್ ಅಗ್ರಿಕಲ್ಚರಲ್ ಸ್ಟಾಟಿಸ್ಟಿಕ್ಸ್ ಅಟ್ ಎ ಗ್ಲಾನ್ಸ್, ಈ ಗವರ್ಮೆಂಟ್ನ ರಿಪೋರ್ಟ್ನ ಪ್ರಕಾರ ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಪ್ಯಾಡಿ ಪ್ರೊಡಕ್ಷನ್ ಅಲ್ಲಿ 88% ಅಷ್ಟು, ಗೋಧಿಯ ಪ್ರೊಡಕ್ಷನ್ ಅಲ್ಲಿ 17% ಅಷ್ಟು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಅಂದ್ರೆ ಇವರೆಲ್ಲರಿಗೂ MSP ಕೆಳಗೆ ಏನು ಪ್ರೈಸ್ ಅಶೋರ್ ಮಾಡಲಾಗಿದೆ ಅದೇ ಸಿಗ್ತಾ ಇದೆ. ಹಾಗಾಗಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಈ ಎರಡೂ ರಾಜ್ಯಗಳಲ್ಲಿ ಒಂದು ಲೈಫ್ ಲೈನ್ ಅಂತಾನೆ ಇಲ್ಲಿ ಕರಿತಾ ಇದ್ದಾರೆ. ಇದನ್ನ ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದಾಗ ಆಂಧ್ರಪ್ರದೇಶ್, ತೆಲಂಗಾಣ, ಒಡಿಸ್ಸಾ, UP ಇಲ್ಲೆಲ್ಲ ಕೇವಲ 44% ಅಷ್ಟು ಏನು ಭತ್ತದ ಉತ್ಪಾದನೆ ಇದೆ ಅದು ಪಬ್ಲಿಕ್ ಏಜೆನ್ಸೀಸ್ಗೆ ಹೋಗುತ್ತೆ. ಈ ಪರ್ಸೆಂಟೇಜ್ ವಿಷಯದಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಮೇಜರ್ ವೀಟ್ ಸ್ಟೇಟ್ಸ್ ಆಗಿರುವಂತಹ ಮಧ್ಯಪ್ರದೇಶ್, UP ಕೇವಲ 23% ಅಷ್ಟು ತಮ್ಮ ಉತ್ಪಾದನೆಯನ್ನು ಪಬ್ಲಿಕ್ ಏಜೆನ್ಸೀಸ್ಗೆ ಅಥವಾ ಸರ್ಕಾರಕ್ಕೆ ಕೊಡುತ್ತೆ. ಹಾಗಾಗಿ ಪಂಜಾಬ್ ಹಾಗೂ ಹರಿಯಾಣ ಈ ಎರಡು ರಾಜ್ಯಗಳಲ್ಲೇನೆ MSP ಹಾಗೂ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಇಷ್ಟು ಅಸಮಾಧಾನ ಇರೋದು ಯಾಕೆ ಅನ್ನೋದು ನಮಗೆ ತಿಳುತ್ತೆ. ಯಾಕಂದ್ರೆ ಇವರು ತುಂಬಾನೇ MSP ಹಾಗೂ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಂತ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ನ ಅವಶ್ಯಕತೆ ಕೇವಲ ರೈತರಿಗಷ್ಟೇ ಇದೆಯಾ? ಇಲ್ಲ, ಸರ್ಕಾರಕ್ಕೂ ಕೂಡ ಇದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗೆ ಆಬ್ಲಿಗೇಷನ್ಸ್ ಇದೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೆಳಗೆ NFSA ಒಂದು ಲೀಗಲ್ ಹಾಗೂ ರೈಟ್ಸ್ ಬೇಸ್ಡ್ ಎಂಟೈಟಲ್ಮೆಂಟ್, ಅಂದ್ರೆ ನಮ್ಮ ಆರ್ಟಿಕಲ್ 21 ಕೆಳಗೆ ಏನು ರೈಟ್ ಟು ಲೈಫ್ ಇದೆ, ರೈಟ್ ಟು ಡಿಗ್ನಿಫೈಡ್ ಲೈಫ್ ಇದೆ, ಅದರಲ್ಲಿ ರೈಟ್ ಟು ಫುಡ್ ಕೂಡ ಬರುತ್ತೆ. ಹಾಗಂತ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಕೂಡ ಹೇಳಿದೆ. ಹಾಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 47 ಅಲ್ಲಿ ಡ್ಯೂಟಿ ಆಫ್ ದ ಸ್ಟೇಟ್ ಟು ರೇಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಟು ಇಂಪ್ರೂವ್ ಪಬ್ಲಿಕ್ ಹೆಲ್ತ್ ಅಂತ ಕೂಡ ಮೆನ್ಷನ್ ಆಗಿದೆ. ಭಾರತದಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೆಳಗೆ 80 ಕೋಟಿ ಬೆನಿಫಿಷಿಯರೀಸ್ ಇದ್ದಾರೆ. ಹಾಗೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗೆ 8 ಕೋಟಿ ಮೈಗ್ರೆಂಟ್ಸ್ ನ ಸಪೋರ್ಟ್ ಮಾಡಲಾಗುತ್ತೆ. ಹಾಗಾಗಿ ಇವಕ್ಕೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ನ ಅವಶ್ಯಕತೆ ಬೇಕಾಗೇ ಬೇಕಾಗುತ್ತೆ. ಈ ವರ್ಷ COVID-19 ಸಾಂಕ್ರಾಮಿಕ ಬಂದ ಮೇಲೆ ನಾವು ಮೈಗ್ರೇಂಟ್ ಕ್ರೈಸಿಸ್ ಕೂಡ ನೋಡಿದ್ವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗೆ ಇನ್ನೂ ಜಾಸ್ತಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗತ್ತೆ ಫುಡ್ ಗ್ರೀನ್ಸ್ದು. ಹಾಗಾಗಿ ಪ್ರಸ್ತುತ ಏನು ಫಾರ್ಮ್ ಬಿಲ್ಸ್ನ ಕೆಳಗೆ ಓಪನ್ ಮಾರ್ಕೆಟ್ಗೆ ಜಾಸ್ತಿ ಅವಕಾಶವನ್ನು ನೀಡಲಾಗ್ತಾ ಇದೆ, ಅದರಿಂದಾಗಿ ಸರ್ಕಾರಕ್ಕೇನೆ ಹಾನಿ ಆಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ನ ಅಮೆಂಡ್ಮೆಂಟ್ ಆಗಿ ಏನು ರಿಸ್ಟ್ರಿಕ್ಷನ್ಸ್ ಬದಲಾವಣೆ ಆಗಿದೆ, ಅದರಿಂದಾಗಿ ಕೂಡ ಲಾರ್ಜ್ ಸ್ಕೇಲ್ ಹೋರ್ಡಿಂಗ್ ಆಗಿ ಇನ್ಫ್ಲೇಷನ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತುತ ಸರ್ಕಾರಕ್ಕೆ ಏನು ಲಾರ್ಜ್ ಸ್ಕೇಲ್ ಫುಡ್ ಗ್ರೇನ್ಸ್ ನ ಅವಶ್ಯಕತೆ ಇದೆ, ಅವನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರ ಪಂಜಾಬ್ ಹರಿಯಾಣ ರಾಜ್ಯಗಳ ಕಡೆಗೇನೆ ತಿರುಗಬೇಕಾಗತ್ತೆ. ಕೊನೆಯ ಅಂದ್ರೆ ಲಾಸ್ಟ್ 3 ಇಯರ್ಸ್ ಅಲ್ಲಿ 35% ಅಷ್ಟು ಭತ್ತ ಹಾಗೂ 62% ಅಷ್ಟು ಗೋಧಿ ಕೇವಲ ಈ ಎರಡು ರಾಜ್ಯಗಳಿಂದ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಗಿದೆ. 50% ಅಷ್ಟು ಕೋರ್ಸ್ ಗ್ರೇನ್ಸ್ ಕೂಡ ಈ ಎರಡು ರಾಜ್ಯಗಳಿಂದಾನೆ ಬರುವಂತದ್ದು. ಈಗ ಇರುವಂತ COVID-19 ಸಾಂಕ್ರಾಮಿಕದಿಂದ ಹೊರಗೆ ಬಂದರೂ ಕೂಡ ನಾಳೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೆಳಗೆ ಏನು ಸರ್ಕಾರಕ್ಕೆ ಆಬ್ಲಿಗೇಷನ್ಸ್ ಇದೆ ಅದು ಇದ್ದೇ ಇರುತ್ತೆ. ಹಾಗಿರ್ಬೇಕಾದ್ರೆ ಸರ್ಕಾರ ಈ ರಾಜ್ಯಗಳಿಂದ ಪ್ರೊಕ್ಯೂರ್ಮೆಂಟ್ ಮಾಡುವ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ MSP ಹಾಗೂ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಎಷ್ಟು ರೈತರಿಗೆ ಅವಶ್ಯಕತೆ ಇದೆ ಅಷ್ಟೇ ಸರ್ಕಾರಕ್ಕೆ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಏನು ಅಸಮಾಧಾನ ಇದೆ ಅದನ್ನ ಆ ಕನ್ಸರ್ನ್ಸ್ ಅನ್ನ ಸರ್ಕಾರ ಅಡ್ರೆಸ್ ಮಾಡಬೇಕು ಅಂತ ಈ ಆತರ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹೊಸ ಆಕ್ಟ್ಗಳಿದೆ ಅವುಗಳಲ್ಲಿ ಇನ್ನ ಇಂಪ್ರೂವ್ಮೆಂಟ್ಗಳನ್ನ ತರಬೇಕು. MSP ಪ್ರೊಕ್ಯೂರ್ಮೆಂಟ್ನ ಜೊತೆಗೆ ಈಗ ಪ್ರೈವೇಟ್ ಪ್ಲೇಯರ್ಸ್ಗೆ ಏನು ಜಾಸ್ತಿ ಅವಕಾಶವನ್ನು ನೀಡಲಾಗ್ತಾ ಇದೆ, ಅವುಗಳಿಗೆ ಯಾವುದು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಇಲ್ಲ. ಹಾಗಾಗಿ ಒಂದು ನಿಯಂತ್ರಣವನ್ನು ತರಬೇಕಾಗತ್ತೆ, ಪಾರದರ್ಶಕತೆಯನ್ನ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇನ್ನು ಜಾಸ್ತಿ ಮಾಡಬೇಕಾಗತ್ತೆ. ಸರ್ಕಾರ ಈ ಫಾರ್ಮ್ ಬಿಲ್ಗಳನ್ನ ರೈತರ ಚಿಂತೆಯನ್ನ ಡೌಟ್ಸ್ ಅನ್ನ ಕನ್ಸರ್ನ್ಸ್ ಮಾಡದೆ ವೇಗವಾಗಿ ಕ್ಲಿಯರ್ ಮಾಡಿರೋದ್ರಿಂದ ರೈತರಿಗೆ ಒಂದು ಟ್ರಸ್ಟ್ ಡೆಫಿಸಿಟ್ ಕ್ರಿಯೇಟ್ ಆಗಿದೆ. ಅಂದ್ರೆ ನಂಬಿಕೆ ಇಲ್ಲ ಅವ್ರಿಗೆ ಸರ್ಕಾರದ ಮೇಲೆ, ಇದನ್ನ ಸರಿ ಮಾಡಬೇಕಾಗಿದೆ ಅಂತ ಇಲ್ಲಿ ಆತರ್ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ. ಪ್ರಸ್ತುತ ತುಂಬಾನೇ ಸುದ್ದಿಯಲ್ಲಿರುವಂತದ್ದು ಇಲ್ಲಿ ಎರಡು ರೀತಿ ಡೇಟಾವನ್ನ ಕೊಟ್ಟಿದ್ದಾರೆ. ಒಂದು, ಈ ಎರಡು ರಾಜ್ಯಗಳಲ್ಲಿ ರೈತರ ಕಡೆಯಿಂದ ಎಷ್ಟು MSP ಹಾಗೂ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಅಂತ. ಇನ್ನೊಂದು, ಸರ್ಕಾರ
ಒಟ್ಟಾರೆ ಎಷ್ಟು ಈ ಎರಡು ರಾಜ್ಯಗಳಿಂದ ತಗೋತಾ ಇದೆ ಅಂತ ಈ ಎರಡು ಡೇಟಾವನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ವರ್ಷದ ಪ್ರಿಲಿಮ್ಸ್ ಅಲ್ಲಿ ಅಗ್ರಿಕಲ್ಚರ್ಗೆ ಎಷ್ಟು ಒತ್ತನ್ನು ಕೊಡಲಾಗಿತ್ತು ಅಂತ ನೋಡಿದೀವಿ. ಮೇನ್ಸ್ ಅಲ್ಲೂ ಕೂಡ ಅಗ್ರಿಕಲ್ಚರ್ ನ ಟಾಪಿಕ್ ಮೆನ್ಷನ್ ಆಗಿದೆ, ಅದ್ರ ಕೆಳಗೆ ಫಾರ್ಮ್ ಬಿಲ್ಸ್ ನ ಕ್ರಿಟಿಕಲಿ ಅನಲೈಸ್ ಅನ್ನೋ ಕ್ವೆಶನ್ ಬರ್ಬೋದು. ಸೊ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಡೇಟಾವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ, ಹಾಗೂ ಇಲ್ಲಿ ಏನು ಕನ್ಕ್ಲೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಕೂಡ ನೀವು ವೇ ಫಾರ್ವರ್ಡ್ ಅಲ್ಲಿ ಉಪಯೋಗಿಸ್ಕೊಂಡು ಕನ್ಕ್ಲೂಷನ್ ಅನ್ನು ಮಾಡಬಹುದು. ಮುಂದೆ ಚರ್ಚೆ ಮಾಡ್ತಿರುವಂತಹ ಆರ್ಟಿಕಲ್ ಬ್ಯಾಂಗ್ಲೂರ್ ಎಡಿಷನ್ ಪೇಜ್ ನಂಬರ್ 6 ಅಲ್ಲಿ ಬಂದಿರುವಂತದ್ದು ಪರ್ಸನಲ್ ಚಾಯ್ಸಸ್ ದ ಕಾನ್ಸ್ಟಿಟ್ಯೂಷನ್ಸ್ ಎಂಡ್ಯೂರೆನ್ಸ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಡಿಯನ್ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಗವರ್ನೆನ್ಸ್ ಗಳಿಗೆ ಬರುವಂತದ್ದು. ಪ್ರಸ್ತುತ ರಿಲಿಜಿಯಸ್ ಕನ್ವರ್ಷನ್ಸ್ ಗೆ ಸಂಬಂಧಪಟ್ಟಂತೆ ಏನು ವಿವಾದ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಕಳೆದ ವಾರ ಕೂಡ ಪೊಲಿಸಿಂಗ್ ಫೇತ್ ಅನ್ನೋ ಒಂದು ಎಡಿಟೋರಿಯಂ ಕಾಲಮ್ ಕೆಳಗೆ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ರಿಲಿಜಿಯಸ್ ಕನ್ವರ್ಷನ್ ಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ ಎರಡು ಮೂಲಭೂತ ಹಕ್ಕುಗಳು ಮುಂದೆ ಬರುತ್ತೆ. ಒಂದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಹಾಗೂ ರೈಟ್ ಟು ಪ್ರೈವಸಿ. ರಿಲಿಜಿಯಸ್ ಕನ್ವರ್ಷನ್ಸ್ ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಮಂತ್ ಅಲಹಾಬಾದ್ ಹೈಕೋರ್ಟ್ ರಿಲಿಜಿಯಸ್ ಕನ್ವರ್ಷನ್ಸ್ ಇವನ್ ವೆನ್ ಮೇಡ್ಸ್ ಓನ್ಲಿ ಫಾರ್ ದ ಪರ್ಪಸಸ್ ಆಫ್ ಮ್ಯಾರೇಜ್ ಕಾನ್ಸ್ಟಿಟ್ಯೂಟೆಡ್ ಅ ವ್ಯಾಲಿಡ್ ಎಕ್ಸಸೈಸ್ ಆಫ್ ಪರ್ಸನ್ಸ್ ಲಿಬರ್ಟೀಸ್ ಅಂತ ಹೇಳಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮದುವೆಯಾಗಿ ಯಾರ ಜೊತೆ ಇರಬೇಕು ಅನ್ನೋ ಒಂದು ಮೂಲಭೂತ ಹಕ್ಕು ಇದೆ ಅಂತ ಹೇಳ್ತಾ ಇದೆ. ಈ ಹಕ್ಕು ಫಂಡಮೆಂಟಲ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಇದರ ಕೆಳಗೆ ಬರುತ್ತೆ. ಈ ಕೋರ್ಟ್ ನ ಆರ್ಡರ್ ಪ್ರಕಾರ ನಮ್ಮ ಸಮಾಜದ ಅಡಿಪಾಯ ಇಂಡಿವಿಜುವಲ್ ಡಿಗ್ನಿಟಿ, ಪ್ರತಿಯೊಬ್ಬ ವ್ಯಕ್ತಿಯ ಡಿಗ್ನಿಟಿ ಮೇಲೆ ನಿಂತಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ, ಕಾಸ್ಟ್, ಕ್ರೀಡ್, ರಿಲಿಜನ್ ಈ ಕಂಡೀಷನ್ಸ್ ಮೇಲೆ ನಿಂತಿಲ್ಲ. ಅವರ ಪಾರ್ಟ್ನರ್ ಅಂದ್ರೆ ಆ ವ್ಯಕ್ತಿಯ ಪಾರ್ಟ್ನರ್ ಯಾವುದೇ ರಿಲಿಜನ್ ಅನ್ನ ಪ್ರೊಫೆಸ್ ಮಾಡಿದ್ರು ಕೂಡ ಆ ವ್ಯಕ್ತಿಗೆ ತನ್ನ ಆತ್ಮಸಾಕ್ಷಿ ಅಂತ ನಡ್ಕೊಳ್ಳ ಎಲ್ಲ ಹಕ್ಕು ಇದೆ ಅಂತ ಈ ಕೋರ್ಟ್ ಆರ್ಡರ್ ಹೇಳುತ್ತೆ. ಇದು ಭಾರತ 70 ವರ್ಷಗಳಿಂದ ಯಾವ ಅಡಿಪಾಯದ ಮೇಲೆ ನಿಂತಿದೆ, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅನ್ನೋ ಮೌಲ್ಯದ ಮೇಲೆ ನಿಂತಿದೆ ಅದನ್ನ ತೋರಿಸುತ್ತೆ. ಆದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರಗಳು ಇದರ ವಿರುದ್ಧವಾಗಿ ನಡ್ಕೋತಾ ಇದಾವೆ. ಈ ಸಮಯ ನಮ್ಮ ಸಂವಿಧಾನ ಯಾವ ಉದ್ದೇಶಗಳಿಗಾಗಿ ನಿಂತಿದೆ ಅದನ್ನ ನೆನಪಿಸ್ಕೊಳ್ಳುವಂಥದ್ದು ಅಂತ ಈ ಆರ್ಟಿಕಲ್ ಅಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ಹೈಕೋರ್ಟ್ ಆರ್ಡರ್ ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ರೈಟ್ ಟು ಚಾಯ್ಸ್ ಇದೆ. ಆ ರೈಟ್ ಟು ಚಾಯ್ಸ್ ಯಾರನ್ನ ಮದ್ವೆ ಆಗ್ಬೇಕು ಅಂತ ಚೂಸ್ ಮಾಡೋದ್ರಲ್ಲಿರ್ಬೋದು, ಆಯ್ಕೆಯಲ್ಲಿರ್ಬೋದು, ಅಥವಾ ಯಾವ ರಿಲಿಜನ್ ಅನ್ನ ಫೇತ್ ಅನ್ನ ಫಾಲೋ ಮಾಡ್ಬೇಕು ಅನ್ನೋದ್ರಲ್ಲಿರ್ಬೋದು. ಈ ಎರಡು ಆಯ್ಕೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾನೇ ಮುಖ್ಯವಾಗಿರುವಂತದ್ದು. ಹಾಗಾಗಿ ಇದರಲ್ಲಿ ಯಾರದೇ ಇಂಟರ್ಫಿಯರೆನ್ಸ್ ಇರಬಾರದು. ಇದು ಆ ವ್ಯಕ್ತಿಯ ರೈಟ್ ಟು ಪ್ರೈವಸಿ ಅಂತ ಕೋರ್ಟ್ ಹೇಳುತ್ತೆ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ರೈಟ್ ಟು ಪ್ರೈವಸಿ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಗೆ ಸಂಬಂಧಪಟ್ಟಂತೆ ಸಲಾಮತ್ ಅನ್ಸಾರಿ ಅಂಡ್ ಪ್ರಿಯಾಂಕಾ ಖಾರ್ವಾರ್ ವೆರ್ಸಸ್ ಸ್ಟೇಟ್ ಈ ಕೇಸನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಈ ಕೇಸ್ ಅಲ್ಲಿ ಕೊನೆಯದಾಗಿ ಡಿವಿಷನ್ ಬೆಂಚ್ ಮ್ಯಾರೇಜ್ ಇಸ್ ಅ ಮ್ಯಾಟರ್ ಆಫ್ ಚಾಯ್ಸ್ ಅಂಡ್ ಎವ್ರಿ ಅಡಲ್ಟ್ ವುಮನ್ ಹ್ಯಾಸ್ ಎ ಫಂಡಮೆಂಟಲ್ ರೈಟ್ ಟು ಚೂಸ್ ಅವರ್ ಓನ್ ಪಾರ್ಟ್ನರ್ ಈವನ್ ಇಫ್ ಸಚ್ ಅ ಡಿಸಿಷನ್ ಎನ್ಕರೇಜಸ್ ಅದರ್ ಕನ್ಕಾಮಿನೆಂಟ್ ಡಿಸಿಷನ್ಸ್ ಇನ್ಕ್ಲೂಡಿಂಗ್ ಅ ಚಾಯ್ಸ್ ಆಫ್ ರಿಲಿಜನ್ ದ ಸ್ಟೇಟ್ ಕ್ಯಾನ್ ಹ್ಯಾವ್ ಲಿಟಲ್ ಟು ಡೂ ವಿತ್ ಇಟ್ ಅಂತ ಹೇಳಿದೆ. ಇದಕ್ಕಿಂತ ಮುಂಚೆ ನೂರ್ ಜಾ ವೆಸ್ ಸ್ಟೇಟ್ ಆಫ್ ಯುಪಿ ಈ ಕೇಸ್ ಅಲ್ಲಿ ಕನ್ವರ್ಷನ್ ಆದ್ರೆ ಏನಾರು ಅದು ಒಬ್ಬರ ಮನಸ್ಸಿಂದ ಆಗ್ಬೇಕು, ಚೇಂಜ್ ಆಫ್ ಹಾರ್ಟ್ ಇಂದ ಆಗ್ಬೇಕು, ಆನೆಸ್ಟ್ ಕನ್ವಿಕ್ಷನ್ ಇಂದ ಆಗ್ಬೇಕು ಅಂತ ಹೇಳಿತ್ತು. ಆದ್ರೆ ಮುಂದೆ ಬಂದಂತಹ ಡಿವಿಷನ್ ಬೆಂಚ್ ನೂರ್ ಜಹಾ ಜಡ್ಜ್ಮೆಂಟ್ ಅನ್ನ ಇನ್ಕರೆಕ್ಟ್ಲಿ ಡೆಲಿವರ್ಡ್ ಅಂತ ಹೇಳುತ್ತೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿಯ ಪರ್ಸನಲ್ ಚಾಯ್ಸ್ ಎಲ್ಲಿರುತ್ತೆ ಅಲ್ಲಿ ಗವರ್ಮೆಂಟ್ ಅಥವಾ ಸ್ಟೇಟ್ ತಲೆ ಹಾಕ್ಬಾರ್ದು, ಹಾಗೆ ಮಾಡಿದಾಗೆಲ್ಲ ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಕೂಡ ಹೇಳುತ್ತೆ. ಸಲಾಮತ್ ಅನ್ಸಾರಿ ಕೇಸ್ ಅಲ್ಲಿ ಬಂದಿರುವಂತಹ ಈ ವರ್ಡಿಕ್ಟ್ ಕೇವಲ ಕೋರ್ಟ್ ನ ಇಂಟರ್ಪ್ರಿಟೇಷನ್ ಅಲ್ಲ, ನಮ್ಮ ಆರ್ಟಿಕಲ್ 25 ಒಬ್ಬ ವ್ಯಕ್ತಿಯ ಪರ್ಸನಲ್ ಚಾಯ್ಸಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಜೊತೆಗೆ ರೈಟ್ ಟು ಫ್ರೀಲಿ ಪ್ರೊಫೆಸ್, ಪ್ರಾಕ್ಟೀಸ್, ಪ್ರೊಪಗೇಟ್ ರಿಲಿಜನ್ ಇಟ್ ಗ್ಯಾರಂಟೀಸ್ ಟು ಎವ್ರಿ ಪರ್ಸನ್ ದ ಫ್ರೀಡಮ್ ಆಫ್ ಕಾನ್ಸೈನ್ಸ್ ಅಂದ್ರೆ ನಮ್ಮ ಆತ್ಮಸಾಕ್ಷಿ ಏನ್ ಹೇಳುತ್ತೆ, ನಮ್ಮ ಮಾರಲ್ ರೈಟ್ ಅಂಡ್ ರಾಂಗ್ ಏನಿರುತ್ತೆ ಅದರ ಪ್ರಕಾರ ನಮ್ಗೆ ನಡ್ಕೊಳ್ಳ ಎಲ್ಲ ಹಕ್ಕು ಇದೆ. ಈ ಫ್ರೀಡಮ್ ಆಫ್ ಕಾನ್ಸೈನ್ಸ್ ಎಥಿಕಲ್ ಅಟಾನಮಿಯನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡುತ್ತೆ. ಡಿವಿಷನ್ ಬೆಂಚ್ ನೂರ್ ಜಹಾ ಜಡ್ಜ್ಮೆಂಟ್ ಅನ್ನ ಓವರ್ ರೂಲ್ ಮಾಡ್ಬೇಕಾದ್ರೆ ಪ್ರಿಯಾಂಕಾ ಖಾರ್ವಾರ್ ಹಾಗೂ ಸಲಾಮತ್ ಅನ್ಸಾರಿ ಇವರಿಬ್ರು ಕೇವಲ ಹಿಂದೂ ಮುಸ್ಲಿಂ ಅಲ್ಲ, ಬೆಳೆದಿರೋ ಅಂತ ವ್ಯಕ್ತಿಗಳು, ಗ್ರೋನ್ ಅಪ್ ಇಂಡಿವಿಜುವಲ್ಸ್ ಅಂತ ಹೇಳುತ್ತೆ. ಇವರಿಬ್ರಿಗೂ ಅವರ ಚಾಯ್ಸ್ ಮಾಡೋ ಅಂತ ಎಲ್ಲ ಹಕ್ಕಿದೆ ಅಂತ ಹೇಳುತ್ತೆ. ಈಗಾಗಲೇ ತಿಳಿದಿರೋ ಹಾಗೆ ಉತ್ತರ ಪ್ರದೇಶದಲ್ಲಿ ರಿಲಿಜಿಯಸ್ ಕನ್ವರ್ಷನ್ಸ್ ಹಾಗೂ ಮದುವೆಗೆ ಸಂಬಂಧಪಟ್ಟಂತೆ ಆರ್ಡಿನೆನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಈ ಆರ್ಟಿಕಲ್ ಅಲ್ಲಿ ಅದೇ ವಿಷಯವಾಗಿ ಕೊನೆಯದಾಗಿ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ನ ಕೋಟ್ ಮಾಡ್ತಾ ಇದ್ದಾರೆ. ಹೇಗೆ ಈ ಜಡ್ಜ್ಮೆಂಟ್ ಒಳಗೆ ಫ್ರೀಡಮ್ ಆಫ್ ಥಾಟ್, ರೈಟ್ ಟು ಚಾಯ್ಸ್ ಇದಕ್ಕೆಲ್ಲ ಒತ್ತನ್ನ ನೀಡಲಾಗಿದೆ, ಇದಕ್ಕೆ ನಾವು ಗೌರವ ನೀಡಿದಷ್ಟು ನಮ್ಮ ಸಂವಿಧಾನದ ಸಹಿಷ್ಣುತೆ ಜಾಸ್ತಿ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಈ ವಿಷಯವಾಗಿ ಸಾಕಷ್ಟು ವಿವಾದ ನಡೀತಾ ಇರೋದ್ರಿಂದ ನಾವು ಸಾಕಷ್ಟು ಎಡಿಟೋರಿಯಲ್ಸ್ ನ ಕೂಡ ನೋಡ್ತಾ ಇದೀವಿ. ಮುಖ್ಯವಾಗಿ ನಿಮ್ಮ ಪರೀಕ್ಷೆಗೆ ನಿಮ್ಗೆ ಗೊತ್ತಿರಬೇಕಾಗಿರುವಂತದ್ದು ಆರ್ಟಿಕಲ್ 19(1)A ಹಾಗೂ ಆರ್ಟಿಕಲ್ 21, ಇದರ ಪ್ರಾಮುಖ್ಯತೆ ಏನು ನಮ್ಮ ಸಂವಿಧಾನದಲ್ಲಿ, ನಮ್ಮ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು.
ಇವತ್ತು ಚರ್ಚೆ ಮಾಡ್ತಿರೋಂಥ ಕೊನೆಯ ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 6 ಅಲ್ಲೇ ಬಂದಿರುವಂಥದ್ದು, ದ ಇರಾನ್ ಚಾಲೆಂಜ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಯುನೈಟೆಡ್ ಸ್ಟೇಟ್ಸ್ ಹಾಗೂ ಇರಾನ್ಗೆ ಸಂಬಂಧಪಟ್ಟಂತೆ ಏನು ನ್ಯೂಕ್ಲಿಯರ್ ಪೀಸ್ ಡೀಲ್ ಇದೆ ಈ ವಿಷಯವಾಗಿ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಪೀಸ್ ಡೀಲ್ ಅನ್ನ ಒಬಾಮಾ ಅವರ ಆಡಳಿತದ ಕೆಳಗೆ ಆರಂಭ ಮಾಡಲಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಇದನ್ನ ವಾಪಸ್ ತಗೊಳ್ಳಲಾಗಿತ್ತು. ಅದರ ನಂತರ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಕೂಡ ಮಾಡಲಾಗಿತ್ತು. ಪ್ರಸ್ತುತ ಏನು ಜೋ ಬಿಡನ್ ರವರ ನೇತೃತ್ವದಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ US ಹಾಗೂ ಇರಾನ್ನ ಸಂಬಂಧದ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಜೋ ಬಿಡನ್ ರವರು ತಮ್ಮ ಪ್ರೆಸಿಡೆನ್ಷಿಯಲ್ ಕ್ಯಾಂಪೇನ್ ಅಲ್ಲೇನೆ ಈ ಡೀಲ್ಗೆ ವಾಪಸ್ ಹೋಗುವಂತೆ ಹೇಳಿದ್ರು. ಆದ್ರೆ ಯುನೈಟೆಡ್ ಸ್ಟೇಟ್ಸ್ ಇರಾನ್ಗೆ ಸಪೋರ್ಟ್ ಮಾಡಿದ್ರೆ ವೆಸ್ಟ್ ಏಷ್ಯಾದಲ್ಲಿ ಆಗ್ಲೇ US ನ ಅಲೈಸ್ ಆಗಿರುವಂತ ಇಸ್ರೇಲ್ ಇಂದ ಸ್ಟ್ರಾಂಗ್ ಅಪೋಸಿಷನ್ ಬರಬಹುದು. ಕಳೆದ ವಾರ ತಾನೇ ಮೊಹಸನ್ ಫಕ್ರಿಜದೆ ಅನ್ನೋ ಒಬ್ಬ ಇರಾನಿಯನ್ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ನ ಅಸಾಸಿನೇಷನ್ ಆಗಿ ಈ ಪ್ರದೇಶದಲ್ಲಿ ಆಗ್ಲೇ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಈ ಅಸಾಸಿನೇಷನ್ ಗೆ ಈಗಾಗಲೇ ಇರಾನ್ ಇಸ್ರೇಲ್ ನ ಬ್ಲೇಮ್ ಮಾಡ್ತಾ ಇದೆ, ತಾನು ಸೇಡ್ ತಗೊಳ್ಳುವುದಾಗಿ ಕೂಡ ಹೇಳಿದೆ. ಹಾಗೇನಾದ್ರೂ ಇರಾನ್ ಬಲವಾದ ಕ್ರಮವನ್ನ ತಗೊಂಡ್ರೆ ಈ ಪ್ರದೇಶ ಓಪನ್ ವಾರ್ ಅನ್ನೇ ಕ್ರಿಯೇಟ್ ಮಾಡಬಹುದು. ಇದು ಬಿಡನ್ ಅಡ್ಮಿನಿಸ್ಟ್ರೇಷನ್ ಗೆ ತುಂಬಾನೇ ಒಂದು ದೊಡ್ಡ ಡಿಪ್ಲೊಮ್ಯಾಟಿಕ್ ಚಾಲೆಂಜ್ ಆಗ್ಬಹುದು. ಬಿಡನ್ ರವರು ಏನು ತಮ್ಮ ಪ್ರೆಸಿಡೆನ್ಷಿಯಲ್ ಕ್ಯಾಂಪೇನ್ ಅಲ್ಲಿ ಹೇಳಿದ್ರು, ಅದೇ ಮಾತನ್ನ ಅವರು ಎಲೆಕ್ಷನ್ ಗೆದ್ದ ಮೇಲೆ ಕೂಡ ಹೇಳಿದ್ರು, ಈ ನ್ಯೂಕ್ಲಿಯರ್ ಡೀಲ್ ಗೆ ವಾಪಸ್ ಹೋಗುವಂತೆ ಹೇಳಿದ್ರು. ಆದ್ರೆ ಇದರ ಜೊತೆಗೆ ಇರಾನ್ ವೆಸ್ಟ್ ಏಷ್ಯಾದಲ್ಲಿ ಏನ್ ಆಕ್ಟಿವಿಟೀಸ್ ಮಾಡ್ತಾ ಇದೆ ಅದನ್ನ ಪ್ರಶ್ನೆ ಮಾಡುವಂತೆ ಕೂಡ ಹೇಳಿದ್ರು. ಟ್ರಂಪ್ ನವರ ಕೆಳಗೆ ಏನು ಯೂನಿಲ್ಯಾಟ್ರಲಿ ವಿತ್ಡ್ರಾ ಮಾಡಿದ್ರು ಈ ಡೀಲ್ ಅನ್ನ, ಇಲ್ಲಿ ಅಮೆಂಡ್ಮೆಂಟ್ಸ್ ಮಾಡಬಹುದು ಒರಿಜಿನಲ್ ಅಕಾರ್ಡ್ ಗೆ ಬಿಡನ್ ರವರ ಕೆಳಗೆ ಅನ್ನೋ ತರ ಕಾಣ್ತಾ ಇದೆ. ಟ್ರಂಪ್ ನವರ ಕೆಳಗೆ ಡೀಲ್ ಅನ್ನ ವಿತ್ಡ್ರಾ ಮಾಡಿದಾಗ ಇರಾನ್ ಮತ್ತೆ ರೀನೆಗೋಷಿಯೇಟ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಟ್ರಂಪ್ ಆಡಳಿತದ ಕೆಳಗೆ ಮ್ಯಾಕ್ಸಿಮಮ್ ಪ್ರೆಷರ್ ಅನ್ನ ಇರಾನ್ ಮೇಲೆ ಎಕ್ಸರ್ಟ್ ಮಾಡಿದ್ರೆ ಇರಾನ್ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಅನ್ನ ತೋರಿಸ್ತು. ಈ ಟೆನ್ಷನ್ಸ್ ನಿಂದಾಗಿ ಎರಡೂ ದೇಶಗಳು ಆಲ್ಮೋಸ್ಟ್ 2 ಬಾರಿ ಯುದ್ಧದ ತನಕ ಹೋಗಿದ್ದಾವೆ. ಒಮ್ಮೆ ಅಮೆರಿಕನ್ ಡ್ರೋನ್ ನ ಇರಾನ್ ಶೂಟ್ ಮಾಡಿದ್ರೆ, ಇನ್ನೊಂದ್ಸತಿ ಇರಾನ್ ನ ಜನರಲ್ ಖಾಸಿಂ ಸೊಲೆಮಾನಿ US ಇವನನ್ನ ಅಸಾಸಿನೇಟ್ ಮಾಡಿತ್ತು. ಹಾಗಾಗಿ ಬಿಡನ್ ರವರ ಆಡಳಿತದ ಕೆಳಗೆ ಅತಿ ದೊಡ್ಡ ಸವಾಲು ಏನು ಅಂತಂದ್ರೆ ಇರಾನ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ನ ಮಧ್ಯೆ ಮತ್ತೆ ನಂಬಿಕೆಯನ್ನ ತಗೊಂಡ್ಬರೋದು. ಒಂದ್ ಕಡೆ ಯುನೈಟೆಡ್ ಸ್ಟೇಟ್ಸ್ ಇರಾನ್ ನ ನೆಗೋಷಿಯೇಷನ್ ಟೇಬಲ್ ಗೂ ಕರ್ಕೊಂಡ್ ಬರ್ಬೇಕಾಗತ್ತೆ, ಹಾಗೆ ಇರಾನ್ ಕೂಡ ಡಿಪ್ಲೊಮಸಿಗೆ ಇನ್ನೊಂದು ಚಾನ್ಸ್ ಅನ್ನ ಕೊಡ್ಬೇಕಾಗತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಆತರ್ ಹೇಳ್ತಾ ಇದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಹಾಗೂ ಇರಾನ್ ನ ಸಂಬಂಧ ಏನಿದೆ ಇದು ಜಾಗತಿಕವಾಗಿ ಇಂಪಾರ್ಟೆಂಟ್ ಆಗಿರುವಂತದ್ದು, ಹಾಗಾಗಿ ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಯಾವಾಗ್ಲೂ ಪ್ರಾಮುಖ್ಯತೆಯನ್ನ ತಗೊಳ್ಳುತ್ತೆ. ಇವತ್ತು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಚರ್ಚೆ ಮಾಡಿದೀವಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಈ ವಿಡಿಯೋವನ್ನ ಲೈಕ್ ಹಾಗೂ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.